ಸಮಾಜದಲ್ಲಿ ಸಮಾಜಘಾತುಕ ಚಟುವಟಿಕೆಗಳನ್ನು ತಡೆಗಟ್ಟುವಂಥದ್ದು ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರಿಗೆ ಸಾಕಷ್ಟು ಸಹಕಾರ ನೀಡುವಂಥದ್ದು ಶ್ವಾನದಳ ಅದರಲ್ಲೂ ಮೈಸೂರು ಜಿಲ್ಲೆಯ ಶ್ವಾನದಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿದೆ ಅಂತಹ ಶ್ವಾನದಳದ ಸದಸ್ಯ ಲೈಕಾ ಇವತ್ತು ಸಾವನ್ನಪ್ಪಿದೆ ಅದಕ್ಕೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಲೈಕಾ ಕಳೆದ ಎಂಟು ವರ್ಷಗಳಿಂದ ಮೈಸೂರು ಜಿಲ್ಲಾ ಶ್ವಾನದಳದ ಕುಟುಂಬದ ಸದಸ್ಯರಂತ ಇದ್ದರು ಮತ್ತು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿತ್ತು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಹೀಗೆ ಎಲ್ಲರ ಒಂದು ಏನು ಕಾರ್ಯಕ್ರಮಗಳಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿತ್ತು ಸ್ಫೋಟಕ ಪತ್ತೆಯ ಒಂದು ವಿಶೇಷತೆ ನಾನು ತರಬೇತಿಯನ್ನು ಪಡೆದಿತ್ತು ಮತ್ತು ಕಳೆದ ಎಂಟು ವರ್ಷಗಳಿಂದ ಅಂದರೆ ಒಂಬತ್ತೂವರೆ ವರ್ಷದ ಈ ಒಂದು ಶ್ವಾನ ಎಂಟು ವರ್ಷಗಳಿಂದ ಮೈಸೂರು ಜಿಲ್ಲಾ ಪೊಲೀಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇತ್ತು ಸಹಜವಾದಂಥ ವಯೋಸಹಜ ಅನಾರೋಗ್ಯದಿಂದ ಅದು ಸಾವನ್ನಪ್ಪಿದೆ ಹೀಗಾಗಿ ಸಕಲ ಅಂತಿಮ ಗೌರವವನ್ನು ಏನು ಸಲ್ಲಿಸಬೇಕು ಎಲ್ಲವನ್ನೂ ಸಹ ಸಿಬ್ಬಂದಿಯವರು ಸಲ್ಲಿಸಿದರು ಮತ್ತು ಅದಕ್ಕೆ ಏನು ಒಂದು ಗನ್ ಸಲ್ಯೂಟ್ ನೀಡುವಂಥದ್ದಿರ್ಬೋದು ಮತ್ತು ಖುದ್ದು ಎಸ್ ಪಿ ಸೀಮಾ ಅವರು ಅಡಿಷನಲ್ ಎಸ್ ಪಿ ನಂದಿನಿಯವರು ಈ ಒಂದು ಅಂತಿಮ ನಮನದಲ್ಲಿ ಭಾಗವಹಿಸಿ ಅಗಲಿದ ಲೈಕಾಗೆ ಅಂತಿಮ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು ಎಸ್ ಪಿ ಸೀಮಾ ಲಾಟ್ಕರ್ ಅವರು ನಂಬಿಸಿದರೆ ಸಾಮಾನ್ಯವಾಗಿ ನಮ್ಮ ಪೊಲೀಸರು ಹುತಾತ್ಮರಾದಂತಹ ಗೌರವ ವಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಶ್ವಾನ ಎಂಟು ವರ್ಷಗಳಿಂದ ಮೈಸೂರು ಜಿಲ್ಲಾ ಪೊಲೀಸ್ ಒಂದು ಭಾಗ ಆಗಿತ್ತು ಇವತ್ತು ವಿಧಿವಶವಾಗಿದೆ ಈ ಲೈಕಾ ನಮ್ಮ ಜೊತೆಗೆ ಎಂಟು ವರ್ಷ ಇತ್ತು ಇದು ಸಹ ನಮ್ಮ ಪೊಲೀಸ್ ಫ್ಯಾಮಿಲಿ ಮೆಂಬರ್ ಥರನೇ ನಮ್ಮ ಜೊತೆಗೆ ಕೆಲಸ ಮಾಡಿದೆ ಇದು ಸೊ ಅದರ ಸಲುವಾಗಿ ಇವತ್ತು ತುಂಬ ವಿಷಾದನೀಯ ನಾವು ಲೈಕನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ನಾನು ಅಂತಿಮ ನಮನ ಸಲ್ಲಿಸೋಕ್ಕೆ ಬಂದಿದ್ದೇನೆ ತಾವು ಸಹ ಅಂತಿಮ ನಮನದಲ್ಲಿ ಭಾಗಿಯಾಗಿದ್ದರೆ ಸಾಮಾನ್ಯವಾಗಿ ಪೊಲೀಸರಿಗೆ ಅತ್ಯಂತ ಸಹಕಾರಿಯಾಗಿರುವಂಥದ್ದು ಶ್ವಾನದಳ ಹೌದು ನಾವು ಯಾವುದೇ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ಡಾಗ್ ಸ್ಕ್ವಾಡ್ದು ಸೇವೆ ತುಂಬ ಶ್ಲಾಘನೀಯವಾಗಿರುತ್ತೆ ಆದರೆ ಈ ದಿನ ತುಂಬ ದುರಾದೃಷ್ಟವಶಾತ್ ನಾವು ನಮ್ಮ ಲೈಕವನ್ನು ಕಳ್ಕೊಂಡಿದ್ದೀವಿ ಎಲ್ಲರಿಗೂ ಸಹ ಇಡೀ ನಮ್ಮ ಡಿಸ್ಟಿಕ್ಟ್ ಪೊಲೀಸ್ಗೆ ಅದರ ಬಗ್ಗೆ ದುಃಖ ಇದೆ ಹಾಗೆಯೇ ಅದನ್ನು ಸತೀಶ್ ಮತ್ತು ಮಣಿಕಂಠ ಅನ್ನುವಂಥ ನಮ್ಮ ಸಿಬ್ಬಂದಿಗಳು ಹ್ಯಾಂಡ್ಲ್ ಮಾಡ್ತಾಯಿದ್ರು ಅದು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಈ ಥರ ಆಗಿರೋದ್ರಿಂದ ನಾವು ಡಿಸ್ಟಿಕ್ ಪೊಲೀಸ್ ಪರವಾಗಿ ನಮ್ಮ ಎಸ್ ಪಿ ಮೇಡಮ್ ಅವರು ಇವತ್ತು ಅಂತಿಮ ನಮ್ಮನ್ನು ಸಲ್ಲಿಸಿದ್ದಾರೆ ನಾವು ಸಹ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಥ್ಯಾಂಕ್ ಯು ಇದು ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಅವರ ಮಾತು ಏನು ಕುಟುಂಬದ ಒಂದು ಭಾಗವಾಗಿದ್ದಂಥ ಸದಸ್ಯನ ಕಳ್ಕೊಂಡಿದ್ದೇವೆ ಅಂತೇಳಿ ಇದಕ್ಕೆ ತರಬೇತಿ ನೀಡುತ್ತಾ ಇದಂಥ ಸತೀಶ್ ನಮ್ಮ ಜೊತೆ ಇದ್ದರೆ ಸೊ ಲೈಕಾ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷಗಳಿಂದ ತಮ್ಮ ಜೊತೆಗೆ ಇತ್ತು ಹೇಗಿತ್ತು ಅಂದರೆ ಇವಾಗ ಅದಕ್ಕೆ ಒಂಬತ್ತುವರೆ ವರ್ಷ ಒಂದು ವರ್ಷ ತರಬೇತಿ ಬಿಟ್ಟರೆ ಎಂಟು ವರ್ಷ ನನ್ನ ಜೊತೆ ಕರ್ತವ್ಯ ನಿರ್ವಹಿಸಿದೆ ಅದರಲ್ಲಿ ಸುಮಾರು ಒಂದು 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 ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತೈದು ಒಂದು ಒಂದು ಕರ್ತವ್ಯಗಳಲ್ಲಿ ನನ್ನ ಜೊತೆ ಭಾಗಿಯಾಗಿದೆ ಅದರ ಜೊತೆ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಜೊತೆಗೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಕರ್ತವ್ಯ ನಿರ್ವಹಿಸಿದೆ ಜಿಲ್ಲೆಯಲ್ಲಿ ಬಂದರೆ ಸಿ ಎಮು ಮತ್ತು ಇತರ ಮಂತ್ರಿ ಡ್ಯೂಟಿಗಳು ಮತ್ತು ಸ್ಪೆಷಲ್ ಡ್ಯೂಟಿಗಳು ಮತ್ತು ಕೋ ಕೋರ್ಟು ಜಡ್ಜ್ ಡ್ಯೂಟಿಗಳೆಲ್ಲ ಮಾಡಿದೆ ಮತ್ತು ದೇಶದ ಮಟ್ಟದಲ್ಲಿ ಹೇಳೋದಾದರೆ ನಾ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳೋದಾದರೆ ಪಿ ಎಮ್ ಒ ಮತ್ತು ಸಿ ಎಮ್ ಡ್ಯೂಟಿಗಳಲ್ಲಿ ನಿರ್ವಹಿಸಿದೆ ಸುಮಾರು ನಿಯರ್ ಅಬೌಟ್ ಒಂದು ಟು ಸೆವೆಂಟಿ ಫೈವ್ ಕರ್ತವ್ಯಗಳು ಮೆಡಲ್ಗಳಲ್ಲಿ ಮೆಡಲ್ಗಳಲ್ಲಿ ಸುಮಾರು ಸೌತ್ ರೇಂಜ್ ಡ್ಯೂಟಿ ಮೆಟ್ಟು ಶುರುವಾದದ್ದು ಸಾವಿರದ ಎರಡು ಸಾವಿರದ ಹದಿನಾರರಿಂದ ಪ್ರ ಪ್ರಥಮವಾಗಿ ಅದು ರೇ ಸೌತ್ ರೇಂಜ್ ಡ್ಯೂಟಿ ಮೆಟ್ಟಲ್ಲಿ ಮೊದಲು ಗೋಲ್ಡ್ ಮೆಡಲನ್ನು ಪಡ್ಕೊತ್ತು ಎರಡನೇದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಸಿಲ್ವರು ಮತ್ತು ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಚನ ಪಡ್ಕೊಂಡಿದೆ ಟೋಟಲ್ ತರಬೇತಿ ಪಡೆದಂತಹ ಶ್ವಾನಗಳು ಸಾಕಷ್ಟು ಚಕಚಕತೆಯಿಂದ ಇರುತ್ತೆ ಲೈಕಾ ಬಗ್ಗೆ ಹೇಳೋದಾದ್ರೆ ಅದು ವಿಶೇಷತೆ ಏನು ಹೇಗಿತ್ತು ಅದನ್ನ ಅದು ವಿಶೇಷತೆ ತುಂಬ ತುಂಬ ವಿಶೇಷಗಳು ವಿಶೇಷತೆಗಳಿದೆ ಇದು ವಿಶೇಷತೆಗಳು ಅಂದರೆ ಅದೇ ಅದೇ ಒಂದು ವಿಶೇಷತೆ ಅದರಿಂದಾಗಿ ನನಗೂ ಕೂಡ ಒಂದು ಒಳ್ಳೆಯ ಹೆಸ್ರು ಬಂದಿದೆ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಒಳ್ಳೆಯ ಹೆಸ್ರು ಬಂದಿದೆ ಆಲ್ಮೋಸ್ಟ್ ಅಲ್ಲೂ ಟ್ರೈನಿಂಗ್ ಸೆಂಟ್ರಿಂದ ಲೈ ಲೈಕ್ ಟ್ರೈನಿಂಗ್ ಸೆಂಟ್ರಿಂದನೇ ಲೈಕ್ ಅಂತ ಹೇಳಿದ್ರೆ ಅದಕ್ಕೊಂದು ಒಳ್ಳೆ ಒಳ್ಳೆ ನೇಮ್ ಇದೆ ಆ ಒಂದು ಹೆಸರು ಇದೆ ಆ ತರಬೇತಿ ಕೊಡ್ತಿದ್ದವರಿಂದ ಕೂಡ ಒಂದು ಒಳ್ಳೆಯ ಹೆಸರು ಇದೆ ಬಟ್ ಇವತ್ತು ಡಾಗು ಡಾಗ್ಗಳು ಸಿಗ್ಬೋದು ಆ ಜಾತಿ ಡಾಗ್ಗಳು ಸಿಗ್ಬೋದು ಬಟ್ ಆ ಥರದೊಂದು ಚಾಕಚ್ಛಾತ್ಯ ಇರುವಂಥದ್ದು ಸಿಗಬೇಕು ಅಂತ ಆಸೆ ಪಡ್ತೀನಿ ಮತ್ತು ಆ ಥರದ್ದು ಜಾಗನ ತುಂಬಬೇಕು ಅಂತದ್ದು ಥ್ಯಾಂಕ್ ಯು ಇದು ತರಬೇತುದಾರ ಸತೀಶ್ ಅವರ ಮಾತು ಖಂಡಿತವಾಗಿಯೂ ತನ್ನ ಆ ಒಂದು ಮಗುವಿನಂತೆ ಅದನ್ನು ಸಾಕಿ ಸಲುಹಿದ್ರು ಆ ಒಂದು ಲೈಕಾಯಿಂದಾಗಿಯೇ ಸತೀಶ್ಗೂ ಸಹ ಸಾಕಷ್ಟು ಹೆಸರಾಗಿತ್ತು ಯಾಕಂದರೆ ಸಾಕಷ್ಟು ಅಪರಾಧ ಚಟುವಟಿಕೆಗಳನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಎಲ್ಲ ಕರ್ತವ್ಯಗಳಲ್ಲೂ ಭಾಗಿಯಾಗಿ ಸಹಿ ಅನಿಸ್ಕೊಂಡಿತ್ತು ಅಂತಹ ಲೈಕ ಇವತ್ತು ಎಲ್ಲರನ್ನ ಆಗಲಿದೆ ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ಎಲ್ಲರ ಆರೈಕೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು